ದೇವರ ನಮಗೆ ಸ್ತೋತ್ರವಾಗಲಿ ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ನಾಮಲ್ಲಿ ಸ್ವಾಗತಿಸ್ತೇನೆ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ತಂದೆ ದೇವರೇ ಯೇಸು ಕ್ರಿಸ್ತನ ಪರಿಸರ ನಾಮದಲ್ಲಿ ನಾನು ನಿನ್ನ ಸನ್ನಿಧಾನಗಳನ್ನು ಬಂದಿದ್ದೇವೆ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯಗಳನ್ನು ನಿನ್ನ ಪವಿತ್ರ ಅಭಿಷೇಕಿಸು ಪವಿತ್ರಾತ್ಮನೆ ನಾನು ನಿನ್ನನ್ನು ಸ್ವಾಗತಿಸ್ತೇನೆ ನಮ್ಮ ಒಳ್ಳೆಯ ಬೋಧಕನಾಗಿತ್ತುಕೊಂಡು ಈ ಸಂದೇಶದ ಮುಖಾಂತರ ನಿನ್ನ ಜನಸಂಗಡ ಮಾತನಾಡೋ ಪಗಿತಾತ್ಮನೆ ಈ ವಾಕ್ಯನ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು ಪ್ರೋತ್ಸಾಹವನ್ನು ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ಅನ್ನು ಬಿಡ್ಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್ ಇವತ್ತಿನ ಧ್ಯಾನ ಮಾಡ್ತೇವೆ ಮತ್ತೆ ಆನ್ ಐದನೇ ಆದ್ಯದಲ್ಲಿ ಆರನೇ ವಾಕ್ಯ ಮಾತ್ಯು ಗಾಸ್ಪಲ್ ಚಾಪ್ಟರ್ ಫೈವ್ ಓ ಸಿಕ್ಸ್ ನೀತಿಗೆ ಹಸಿದು ಬಾರಿದವರು ಧನ್ಯರು ಅವರಿಗೆ ತೃಪ್ತಿಯಾಗೋದು ಯೇಸು ಕ್ರಿಸ್ತನು ಪರ್ವತ ಪ್ರಸಂಗ ಮಾಡಿದ ಪ್ರಸಂಗದಲ್ಲಿ ಇದು ಒಂದು ಪ್ರಸಂಗವಾಗಿದೆ ಒಂದು ವಾಗ್ದಾನವಾಗಿದೆ ನೀತಿಗೆ ಹಸಿದು ಬಾಯ ಹಾರಿದವರು ಧನ್ಯರು ಅವರಿಗೆ ತೃಪ್ತಿ ಯಾವುದು ಅದರ್ಥವಾಗಿದೆ ಯಾರು ನೀತಿವಂತರಾಗಲಿಕ್ಕೆ ತವಕ ಪಡುತ್ತಾರೋ ದೇವರು ಅವರನ್ನು ದಂಡನೆ ಮಾಡ್ತಾರೆ ಮತ್ತು ಎಲ್ಲ ರೀತಿಯಲ್ಲಿ ಅವರು ತೃಪ್ತಿಕರವಾಗ್ತಾರೆ ಎಂಬುದೇ ಅರ್ಥವಾಗಿದೆ ಹಾಗಾದರೆ ನೀತಿವಂತರಾಗಿ ಹಸಿವೆ ಬಾಯಾರಿಕೆ ಅಂದರೆ ಏನು ಯಾರಲ್ಲಿ ಅದು ಯಾ ಅದು ಯಾಕೆ ಹೇಗೆ ನೀವು ಗೊತ್ತು ಮಾಡುವುದು ನಿಮ್ಮಲ್ಲಿ ನಿಜವಾಗಿ ನೀತಿವಂತರ ಜೀವನಕ್ಕೆ ಹಸಿವೆ ಬಾರಿ ಉಂಟು ಹೇಗೆ ಗುರುತಿಸುವುದು ಎಂಬುದಾಗಿ ಕೆಲವೊಂದು ಗುಣಗಳನ್ನು ನೋಡಿದ್ರೆ ಮೊದಲನೇ ಗುಣವಾಗಿದೆ ನೀತಿವಂತರಾಗಿ ಹಸಿಕೆ ಹಸಿವೆ ಬಾರಿಗೆ ಇರುವವರು ದಿನಾಳು ತಮ್ಮ ಪೂರ್ವ ಸ್ವಭಾವಗಳನ್ನು ಹಾಕುತ್ತಾರೆ ಪೇಜ್ ದವರಿಗೆ ಪತ್ರಿಕೆ ನಾಲ್ಕನೇ ಆದ್ಯದಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕನೇ ವಾಕ್ಯ ತನಕ ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿಬಿಡಬೇಕು ಅದು ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗುವಂಥದ್ದು ನೀವು ನಿಮ್ಮ ಅಂತರದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಬೈಬಿಳದಾಗಿಯೂ ನಿರ್ಮಿಸಲ್ಪಟ್ಟಿದೆ ಇಲ್ಲಿ ಅಪ್ಪ ಸೊಪ್ಪೇ ಯಾರಲ್ಲಿ ನಿಜವಾಗಿ ನಾನು ನೀತಿವಂತನಾಗಬೇಕು ಎಂಬ ಅಶಿವೆ ಉಂಟು ಬಂದು ಅವರು ದಿನಾಳು ಪ್ರೇರೆ ದೇವರ ವಾಕ್ಯವನ್ನು ಆಗೋಡ್ರಿ ರಾತ್ರಿ ಓದುತ್ತಾರೆ ಮತ್ತು ಧ್ಯಾನ ಮಾಡ್ತಾರೆ ಯಾಕೆ ದೇವರ ವಾಕ್ಯ ಓದುವುದಾದರೆ ಮತ್ತು ಧ್ಯಾನ ಮಾಡೋದ್ರೆ ಮಾತ್ರವೇ ನಿಮ್ಮಲ್ಲಿ ಪೂರ್ವ ಸ್ವಭಾವವನ್ನು ಗುರುತಿಸಲಿಕ್ಕೆ ಮೇಲೆ ಸಾಧ್ಯವಾಗ್ತದೆ ಮತ್ತು ನೀವು ದಿನಾಲು ಆ ಪೂರ್ವ ನೀವು ತೆಗೆದು ಹಾಕಿ ಬಿಡಬೇಕು ಮತ್ತು ಆ ಓದಿದ ವಾಕ್ಯಕ್ಕೆ ಧ್ಯಾನ ಮಾಡಿದ ಹಾಗೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು ಆವಾಗ ಮಾತ್ರ ನಿಮ್ಮ ನೀತಿವಂತಿಕೆಯು ಅಭಿವೃದ್ಧಿ ಆಗ್ತದೆ ಬರೆಯೋದು ಕ್ರಿಸ್ತನ ನಂಬಿಕೊಳ್ಳೋದ್ರ ಮುಖಾಂತರ ದೇವರ ಕೃಪೆ ನೀವೆಲ್ಲರ ನೀತಿವಂತರಾಗಿದ್ದೀರಿ ಆದರೆ ಆ ನೀತಿವಂತಿಗೆ ಅಭಿವೃದ್ಧಿ ಆಗಬೇಕು ಇನ್ನೂ ಆಗಬೇಕು ಹಾಗಾದ್ರೆ ಇನ್ನೂ ಆಗಬೇಕಾದ್ರೆ ಮೊದಲೇ ಕಂಡೀಷನ್ ಆಗಿದೆ ಯಾರಲ್ಲಿ ನಿಜವಾಗಿ ತಾನು ನೀತಿವಂತರಾಗಬೇಕ ಭಾರ್ಯ ಕುಂಟು ಅವನಲ್ಲಿ ದೇಹ ವಾಕ್ಯಗೋಸ್ಕರ ಅವನು ತಾವಕ ಪಡ್ತಾನೆ ಅವನು ದಿನಾ ದೇಹ ವಾಕ್ಯನ ಕೇಳುತ್ತಾನೆ ನೀವು ಈ ಟಿ ಮಧ್ಯೆ ಕೇಳುವವರಾಗಬೇಕು ಅಷ್ಟೇ ಅಲ್ಲದೆ ನಿಮ್ಮ ಸತ್ಯದಲ್ಲಿ ಪ್ರೀ ವಾಕ್ಯಗಳು ಪುನಃ ಓದಬೇಕು ಈಗ ಕೇಳುವ ವಾಕ್ಯಗಳನ್ನು ನಿಮ್ಮ ನೋಟ್ಬುಕ್ನಲ್ಲಿ ನೋಟ್ ಮಾಡಿಕೊಳ್ಳಿರಿ ಅಥವಾ ಪುನಃ ಈ ಯೂಟ್ಯೂಬ್ನಲ್ಲಿ ಇದ್ದರೆ ಸೇವಿಂಗ್ ಅಂತ ಪುನಃ ಕೇಳಿರಿ ಆ ವಾಕ್ಯ ನಿಮ್ಮ ಸತ್ಯ ಓದಬೇಕು ಪ್ರೇ ಧ್ಯಾನ ಮಾಡಬೇಕು ಮತ್ತು ನಿಮ್ಮ ಪೂರ್ವ ಸ್ವಲ್ಪ ನೀವು ತೆಗೆದುಹಾಕಬೇಕು ಮತ್ತು ವಾಕ್ಯ ವಿದೇರಾಗುವಾಗ ನಿಮ್ಮ ನೂತನ ಸ್ವಭಾವವು ನಿಮ್ಮಲ್ಲಿ ಬರ್ತದೆ ಮತ್ತು ನೀವು ನೀತಿ ಬಂದು ಅಭಿವೃದ್ಧಿ ಅಂಥವರನ್ನು ದೇವರು ಎಲ್ಲ ಆಶೀರ್ವಾದಗಳನ್ನು ಅವರಿಗೆ ದಯ ಪಾಲಿಸ್ತಾನೆ ನೋಡ್ತೇವೆ ಯೇಸು ಕ್ರಿಸ್ತನು ಪ್ರೇರೆ ಪೇಜ್ವರೆಗೆ ಬರೆದ ಪತ್ರಿಕೆ ಒಂದನೇ ಆದ್ಯದಲ್ಲಿ ಮೂರನೇ ವಾಕ್ಯದಲ್ಲಿ ಆ ಪೋಸ್ತ ಪಾಲು ಹೇಳ್ತಾನೆ ನಮ್ಮ ಕರ್ತನಾದ ಯೇಸು ಕೃಷ್ಣನ ದೇವರು ತಂದು ಆಗ್ರನಿಗೆ ಸ್ತೋತ್ರ ಅಂದರೆ ಪರಲೋಕದಲ್ಲಿನ ಸಕಲ ಆತ್ಮೀಯವರೆಗೂ ನಮಗೆ ಕ್ರಿಸ್ತ ಯೂಸ್ನಲ್ಲಿ ಅನುಗ್ರಹಿಸ್ತಾರೆ ಅಂದರೆ ಅರ್ಥ ಯೇಸು ಕ್ರಿಸ್ತನು ಪರಲೋಕ ತಂದೆ ದೇವರು ಪ್ರೇರೆ ಧರ್ಮವಸ್ಥಾನ ಪುಸ್ತಕದಲ್ಲಿ ಇಪ್ಪತ್ತೆಂಟನೇ ಆದ್ಯದಲ್ಲಿ ದೇವರ ವಾಗ್ದಾನ ಮಾಡಿದ್ದಾನೆ ಯಾರ್ಯಾರು ದೇರೋ ಆಜ್ಞೆಗಳಿಗೆ ಬಿದರಾಗ್ತಾರೋ ಅವರಿಗೆ ಆಶೀರ್ವಾದ ವಾಗ್ದಾನ ಮಾಡ್ದೆ ಇವತ್ತು ಯೇಸು ಕ್ರಿಸ್ತನ ಮೂಲಕವಾಗಿ ಪ್ರೇ ನೀವು ದೇಹ ವಾಕ್ಯ ವಿಧ ನೆಡುವಾಗ ಆ ಎಲ್ಲ ಆಶೀರ್ವ ನಿಮಗೆ ನೀವು ಹೊಂದಿಕೊಳ್ಳುತ್ತೀರಿ ಪ್ರೇ ಅದಕ್ಕೆ ಯೇಸು ಕ್ರಿಸ್ತೇನೆ ನಿಮಗೆ ಆಶೀರ್ವಾದ ಪ್ರೇ ನೀತಿವಂತರಾಗಕ್ಕೆ ನೀವು ಇನ್ನೂ ತವಕ ಪಡಬೇಕು ಅದರ ಅರ್ಥವಾಗಿದೆ ದೇಹ ವಾಕ್ಯನೂ ಓದಲೇಬೇಕು ನೀತಿವಂತ ಆಶೀರ್ವಾದವರಲ್ಲಿ ಬರೆಯೇ ಅವರು ಯಾವಾಗಲೂ ದೇಹ ವಾಕ್ಯ ಓದುತ್ತಾರೆ ಕೇಳುತ್ತಾರೆ ಧ್ಯಾನ ಮಾಡ್ತಾರೆ ಮತ್ತು ವಾಕ್ಯದಲ್ಲಿ ನಿಮ್ಮ ಇರೋ ಪೂರ್ವ ಸ್ವಭಾವಗಳನ್ನು ಗುರುತಿಸಬೇಕು ಮತ್ತು ನೀವು ಅದನ್ನು ತೆಗೆದು ಬಿಡಬೇಕು ಮತ್ತು ಅಷ್ಟೇ ಅಲ್ಲದೆ ದೇವ್ರನ್ನ ಮರುತಿ ಬಿಡದೆ ಅವುಗಳನ್ನ ಕೈಕೊಂಡು ನಡೆಯುವುದಾದರೆ ನೀವು ನೀತಿವಂತರಾಗುತ್ತೀರಿ ನೀತಿ ಆವಾಗ ನಿಮಗೆ ನಿಮಗೆಲ್ಲ ಆಶೀರ್ವಾದವು ನಿಮ್ಮ ಶುಭವು ಕೀರ್ತನ ಇಪ್ಪತ್ತ ಮುಂದರೆ ಶುಭ ಕೃಪೆ ನಿರಂತರವು ಆಶಯವನ್ನು ನಿಮ್ಮನ್ನು ಹಿಂಬಲಿಸ್ಕೊಂಡು ಬರುತ್ತದೆ ಮತ್ತು ನಿಮ್ಮ ತೃಪ್ತಿಕರವಾಗಿ ಆಶಯವನ್ನು ಹೊಂದಿಕೊಳ್ಳುತ್ತೀರಿ ಪ್ರೇ ಮತ್ತು ಆತ್ಮನ ಅಭಿಷೇಕದಲ್ಲಿ ತುಂಬಲು ಪಡೆಯುತ್ತೀರಿ ಪ್ರೇ ಎರಡನೇ ಅರ್ಥವಾಗಿದೆ ದಿನಾಲೂ ಶರೀರದ ಪ್ರತಿದ ಅಂಗಾಂಗಗಳನ್ನು ದೇವರಿಗೆ ಸಮರ್ಪಿಸಿಕೊಡುತ್ತಾನೆ ರಾಮಪುರದವರೆಗದ ಪತ್ರಿಕೆ ಆರನೇ ಆದ್ಯದಲ್ಲಿ ಹದಿಮೂರರಿಂದ ಹದಿನಾರನೇ ವಾಕ್ಯ ತನಕ ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡ್ರಿ ಆದರೆ ಸತ್ತವರಗಿಂದ ಜೀವಿತರಾಗಿಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕರ್ತಗಳನ್ನು ನಡೆಸುವ ಸಾಧನಗಳಿಗೆ ಗಲನಗಾತನಿಗೆ ಸಮರ್ಪಿಸಿರಿ ಪ್ರೇರೇ ಯಾರಲ್ಲಿ ನಿಜವಾಗಿ ಪ್ರೇ ಸಂದೇಶ ಕೆಲವರು ಈ ವಾಕ್ಯ ನಿಮ್ಮ ಜೀವಿತ ಪರೀಕ್ಷಿಸಿರಿ ನಿಜವಾಗಿ ನಿಮಗೆ ಆಶೀರ್ವಾದ ಬೇಕಾ ನಿಮ್ಮ ಶರೀರದ ಅಂಗಗಳನ್ನು ಪ್ರತಿದಿನ ಪ್ರೇರೇ ನೀತಿಯ ಕೃತ್ಯಗಳನ್ನು ಮಾಡುವ ಸಾಧನಗಳಾಗಿ ನೀವು ಸಮರ್ಪಿಸಿಕೊಡುವವರಾಗಬೇಕು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸಿಕೊಡೋರಾಗಬಾರದು ಅಪ್ಪ ಸೊಪ್ಪಾನೆ ಹದಿನೆಂಟನೇ ವಾಕ್ಯದ ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸೋದು ನಿಮ್ಮ ಅಂಗಗಳನ್ನು ನೀತಿ ಕತೆ ಮಾಡುವ ಸಾಧನಗಳನ್ನಾಗಿ ದೇವರಿಗೆ ಸಮರ್ಪಿಸಿಕೊಡುವುದಾದರೆ ಪಾಪಕ್ಕೆ ನಿಮ್ಮ ಮೇಲೆ ಅಧಿಕಾರವಿಲ್ಲ ಯಾಕೆಂದರೆ ನೀವು ಧರ್ಮಶಾಸ್ತ್ರಕ್ಕೆ ಅದಿನರಲ್ಲ ಕೃಪೆಗೆ ಅದಿನರಾಗಿದ್ದೀರಷ್ಟೇ ಅದೇ ಹದಿನೈದನೇ ವಾಕ್ಯದಲ್ಲಿ ಆಗಾದರೇನು ನಾವು ಧರ್ಮಶಾಸ್ತ್ರದಿಂದಲ್ಲ ಕೃಪಾದಿಂದಾಗಿವೆ ಆಗುವೆಂದು ಪಾಪನ್ನು ಮಾಡಬಹುದು ಎಂದಿಗೂ ಮಾಡಬೇಕು ದೇವರ ಕೃಪೆ ಉಂಟು ಪ್ರೇ ಕೃಪೆ ಎಂದರೆ ಎಷ್ಟು ಸಲ ಪಾಪ ಮಾಡಿದರು ಅಷ್ಟು ಈ ಸಲ ರಕ್ತ ಉಂಟು ನಿಮ್ಮ ಪಾಪ ಪರಿಹಾರ ಮಾಡಲಿಕ್ಕೆ ಪ್ರೇರೇ ಅದೇ ಕೃಪೆ ಉಂಟು ಪಾಪ ಮಾಡು ಎಂದಿಗೂ ಮಾಡಬಾರದು ಅಜ್ಞಾನ ವಾಕ್ಯದಲ್ಲಿ ಅಪ್ಪ ಈಗ ಹೇಳ್ತೇನೆ ನೀವು ಯಾವನಿಗೆ ದಾಸರಂತೆ ವಿಧೇರಾಗ್ತೀ ಎಂದು ನಿಮ್ಮನ್ನು ರೊಪ್ಪಿಸ್ಕೊಳ್ತಾರೋ ಆ ಯಜಮಾನನಿಗೆ ದಾಸರಾಗಿ ಇರುವೆಂದು ನಿಮಗೆ ಗೊತ್ತಿಲ್ಲವೋ ಪಾಪಕ್ಕೆ ದಾಸರಾದರೆ ಮರಣ ಫಲ ನಂಬಿಕೆ ವಿದ್ಯತ್ವಕ್ಕೆ ದಾಸರಾದ ನಿಂತೆಯೇ ಫಲ ಪ್ರವತ್ತು ನೀತಿವಂತರಾಗಿ ತವಕ ಪಡುವವರು ಪ್ರೇ ಯಾವಾಗಲೂ ನಿಮ್ಮ ಅಂಗಾಂಗಗಳನ್ನು ನೀತಿಕತೆಗಳನ್ನು ಮಾಡುವ ಸಾಧನಗಳಿಗೆ ಆತನ ಸಮರ್ಪಿಸುವವರಾಗಬೇಕು ಅಷ್ಟಿದೆ ದೇವರ ವಾಕ್ಯ ನಂಬುವವರಾಗಬೇಕು ನಂಬಿಕೆಯಿಂದ ದೇವರ ಆಜ್ಞೆಗೆ ವಿಧಿರಾಗಬೇಕು ಆಕರ್ಜನೆಯು ಬರೇ ದೇವರ ಎಷ್ಟು ದೇವರ ವಾಕ್ಯ ವಿಧಿರಾಗ ಅಷ್ಟು ನಿಮ್ಮ ನೀತಿಯುಪರಿ ಅಭಿವೃದ್ಧಿ ಆಗಿದೆ ನಾಲ್ಕು ನಾಲ್ಕು ಹದಿನೆಂಟ ವಾಕ್ಯ ಹೀಗಿರ್ತದೆ ನಿಮ್ಮ ನೀತಿಯು ಮಧ್ಯಾಹ್ನದ ಬೆಳಕಿನ ಸೂರ್ಯನಿಗೆ ಪ್ರಜ್ವಲಿಸಿದೆ ಆ ನೀತಿಯ ಪಳವಂತಿ ನೀತಿವಂತದವರು ಕಟಾಕ್ಷಿಸ್ತಾನೆ ನೀತಿವಂತರ ಪ್ರಾರ್ಥನೆ ಕೇಳುತ್ತಾನೆ ನೀತಿವಂತರಿಗೆ ಸಂಕಷ್ಟ ಅನೇಕ ಇದ್ದರು ಅವುಗಳಿಂದ ಬಿಡಿದರು ಈ ರೀತಿಯ ನೀತಿಯಂತರಾಗಲಿಕ್ಕೆ ಏನು ಅಭಿವೃದ್ಧಿ ಹೊಂದಕ್ಕೆ ಬೇಕಾ ಪ್ರೇರೆ ನೀವು ಹೌದು ಯೇಸ ನಂಬಿಕೊಂಡ ಮುಖ ನೀವೆಲ್ಲ ನೀತಿವಂತರಾಗಿದ್ದೀರಿ ಅದೇ ಅಷ್ಟೇನಿಲ್ಲದೆ ದಿನಾಲು ನಿಮ್ಮ ಸರಿದ ಅಂಗಾಂಗಗಳನ್ನು ಪ್ರೇ ದೇವರಿಗೆ ಒಪ್ಪಿಸಿಕೊಂಡ್ರಿ ಆಗ ಯಾವುದೇ ಪಾಪಕ್ಕೆ ಯಾವುದೇ ಸೈತ್ಯ ನಿಮ್ಮಲ್ಲಿ ಅಧಿಕಾರ ಸಿಗುವುದಿಲ್ಲ ಅಷ್ಟೇ ದಿನಾಡ್ ದೇವರೂ ಓದಬೇಕು ಪ್ರೇ ಧ್ಯಾನ ಮಾಡಬೇಕು ಮತ್ತು ದೇವರ ಆಜ್ಞೆಗೆ ವಿಧರಾಗಬೇಕು ಎಷ್ಟನ್ನು ವಿಧರಾಗುತ್ತೆ ಅಷ್ಟು ನಿಮ್ಮ ನೀತಿ ಪ್ರಜ್ವಲಿಸುತ್ತೆ ನೀತಿ ಆಗ ದೇವರ ಆಶೀರ್ವಾದವು ನಿಮಗೆ ಸಿಗುತ್ತದೆ ಒಂದು ತೃಪ್ತಿಕರವಾಗಿ ಆಶೀರ್ವ ಒಂದು ತೀರಿಮದಾಗಿ ಯೇಸು ಕೃಷ್ಣ ಪ್ರಸಂಗದ ತನ್ನ ಶಿಷ್ಯರಿಗೆ ಅಂತ ಹೇಳುತ್ತಾನೆ ಬರೇ ಮೂರನೇ ಅರ್ಥವಾಗಿದೆ ದಿನಾಲು ನೀತಿವಂತರಾಗಿ ಜೀವಿಸಲಿಕ್ಕೆ ತವಕ ಪಡುವರು ಆಗಬೇಕು ಮತ್ತೆ ಬರೋ ಸ್ವಾರ್ಥೆ ಐದನೇ ಆದ್ಯದಲ್ಲಿ ಹದಿನೇಳರಿಂದ ಇಪ್ಪತ್ತನೇ ವಾಕ್ಯ ಮೋಜಿಯ ಧರ್ಮಶಾಸ್ತ್ರವನ್ನಾಗಲಿ ಪರವಾದಿಗಳ ವಚನಗಳನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿ ತೆಗೆದುಹಾಕುವುದಕ್ಕೆ ಬಂದಿಲ್ಲ ನೆರವೇರಿಸಕ್ಕೆ ಬಂದಿದ್ದೇನೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಆಕಾಶ ಭೂಮಿ ಅಳಿದು ಹೋಗುವ ತನಕ ಧರ್ಮಶಾಸ್ತ್ರಗಳ ನೆರವೇರಿದ ಹೊರತು ಅದರಲ್ಲಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು ಆದ್ದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರು ಹಾಗೆ ಮೀರಿದಕ್ಕೆ ಬೋಧಿಸುವನು ಪರಲೋಕ ರಾಜ್ಯದಲ್ಲಿ ಚಿಕ್ಕ ಬಹಳ ಚಿಕ್ಕವನ್ನುಕೊಳ್ಳುವನು ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆದ ಬೋಧಿಸುವನು ಪರಲೋಕ ರಾಜ್ಯದಲ್ಲಿ ಬಣ್ಣಿಸಿಕೊಳ್ಳುವನು ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಚಯ ನೀತಿಗಿಂತಲೂ ಹೆಚ್ಚಿನಾಗದಿದ್ದರೆ ನಿ ರಾಜ ಸೇರು ಲಾರಿರಿ ಎಂದು ನಿಮಗೆ ಹೇಳುತ್ತೇನೆ ಪಲ್ ಎಷ್ಟು ಆ ಪರಿಜರ ಶಾಸ್ತ್ರಿಗಳು ಪ್ರೇ ಕೆಲವೊಂದು ಆಜ್ಞೆಗಳು ಕೈಕೊಂಡು ನಡೆಯುತ್ತಿದ್ದರು ಕೆಲ ಬಿಟ್ಟು ಅದಕ್ಕೆ ಎಸ್ ನಿಮ್ಮ ನೀತಿ ಪ್ರೇ ಪರಿಸರ ಪರಿಸರ ಶಾಸ್ತ್ರಿಗಳ ಆಗಿಲ್ಲ ಅವರ ನೀತಿಗಿಂತಲೂ ನಿಮ್ಮ ನೀತಿ ಹೆಚ್ಚಾಗದಾರ್ಥ ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು ಆವಾಗ ನಿಮ್ಮ ನೀತಿಯು ಪರಿಜರ ನೀತಿಗಿಂತಲೂ ಜಾಸ್ತಿ ಆಗುವಾಗ ಅಥವಾ ನೀತಿವಂತಿಕೂ ಅಭಿವೃದ್ಧಿ ಆಗುವಾಗ ನೀತಿ ನೀವು ಪರಲೋಕ ರಾಜ್ಯವನ್ನು ಸೇರುತ್ತೀರಿ ಮತ್ತು ಪರ್ವಕ ರಾಜ್ಯದ ಆಶೀರ್ವಾದ ಒಂದು ತೀರಿಪರೆ ಅದಕ್ಕೆ ನಿಮಗೆ ಆಶೀರ್ವಾದ ಬೇಕಾ ನಿಮ್ಮ ನೀತಿವಂತಿಕೆಯಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕು ಇನ್ನು ಒಂದಕ್ಕೆ ತವಕ ಪಡಬೇಕು ಆಗ ಎಲ್ಲ ಆಶೀರ್ವಾದ ನಿಮಗೆ ಸಿಗ್ತದೆ ಇನ್ನು ಅದಕ್ಕೆ ವಾಕ್ಯ ನೋಡುವ ಮತ್ತೆ ಅನುಭವ ಸುವಾರ್ತೆ ಆರನೇ ಮೂರನೇ ವಾಕ್ಯ ಈಗ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡೀರಿ ಇವಳು ಕೂಡ ಅವೆಲ್ಲವೂ ನಿಮಗೆ ದೊರಕುತ್ತವೆ ಇಲ್ಲಿ ಇಸ್ರ ಸ್ಥಾನ ಸೇರ್ತಾನೆ ಯಾವ ಬಗ್ಗೆ ನೀವು ಚಿಂತೆ ಮಾಡಬಹಿತ ನೀವು ಅನೇಕವರು ನೀವು ಚಿಂತೆ ಮಾಡ್ತಿದ್ದೀರಿ ಅವ್ರು ಈಗಿನ ದಿನಗಳು ತುಂಬ ಕಷ್ಟ ದಿನಗಳಾಗುವೆ ಬರಗಳ ಬರ್ತಾ ಉಂಟು ಯುದ್ಧಗಳು ಆಗ್ತಾ ಉಂಟು ಆರ್ಥಿಕ ಮಾರುಕಟ್ಟೆಗೆ ಕುಸಿದು ಹೋಗ್ತಾ ಉಂಟು ಬೇರೆ ವಾಹನಕ್ಕೆ ಬೆಲೆಯಲ್ಲಿ ಈ ರೀತಿ ಇಲ್ಲ ಆಗೋಗ ಬೇರೆ ನೀವು ಅನೇಕರು ಚಿಂತೆ ಮಾಡ್ತಿದ್ದೀರಿ ಏನು ಹೇಗೆ ಜೀವಿಸುದು ಭವಿಷ್ಯ ಕಾಲದಲ್ಲಿ ಹೇಗೆ ಈ ರೀತಿ ಚಿಂತೆನು ಮಾಡುವಾಗ ಏಸು ಕಲಿಸೋದನ್ನು ಚಿಂತೆ ಮಾಡಿ ಮಾಡಿ ಒಂದು ಉದ್ದ ನಿಮಗೆ ಆಗುವುದಿಲ್ಲ ಹಾಗಾದರೆ ಏನು ಮಾಡಬೇಕು ಆ ಚಿಂತನೆ ಬಿಳಿ ಸಿಗಬೇಕಾದರೆ ಯೇಸು ಕಲಿಸಿದ ಮೊದಲು ದೇವರ ರಾಜನ ಹುಡುಕಬೇಕಾದಂತಹ ನಿಮ್ಮ ಜೀವಿತದಲ್ಲಿ ದೇವರಿಟ್ಟ ಉದ್ದೇಶ ಅಂತ ತಿಳ್ಕೊಳ್ಳಿ ಒಂದು ಉದ್ದೇಶವಾಗಿದೆ ಪ್ರೇರೆ ದೇವರ ಉದ್ದೇಶವಾಗಿದೆ ನಿಮಗೆ ನಜಾ ಆಗಿದೆ ದೇವರೆಲ್ಲ ಆಜ್ಞಾನ ಕೈಗೊಂಡು ನಡೆಯುವುದೇ ಮೊದಲನೇ ಉದ್ದೇಶವಾಗಿದೆ ಎರಡನೇ ಉದ್ದೇಶವಾಗಿದೆ ಪ್ರಿಯರೇ ದೇವರು ಕೊಟ್ಟ ಸೇವೆ ದೇವರು ಏನು ನಿಮಗೆ ತಾಳಂದು ಕೊಟ್ಟಿದ್ದವನು ವರ ಕೊಟ್ಟಿದ್ದವನು ದೇವ ರಾಜ್ಯ ಅಭಿವೃದ್ಧಿಗೋಸ್ಕರವಾಗಿ ನೀವು ಅದು ಉಪಯೋಗ ಮಾಡಬೇಕು ಮತ್ತು ಇನ್ನೂ ನೀತಿವಂತ ತವಾಗ ಆವಾಗ ಮಾತ್ರ ಇಸ್ಕೊಡ್ತಾನೆ ಎಲ್ಲ ಚಿಂತೆಗಳಿಂದ ನಮಗೆ ಬಿಡುಗಡೆ ಬರುವುದು ಮಾತ್ರಲ್ಲ ಎಲ್ಲ ನಿಮಗೆ ಬೇಕಾದ ಊಟ ಎಲ್ಲವೂ ದೇವರು ನಿಮಗೆ ಕೊಡುತ್ತಾನೆ ನಿಮ್ಮ ಕೈಯಾಗದ ಕೆಲಸವನ್ನು ಆಶ್ರೀ ಮಾಡ್ತಾನೆ ನಿಮ್ಮ ಬಿಸ್ನೆಸ್ಸನ್ನು ಆಶ್ರೀ ಮಾಡ್ತಾನೆ ನಿಮ್ಮ ಕುಟುಂಬನೂ ಆಶ್ರೀ ಮಾಡ್ತಾನೆ ಇವತ್ತು ನಿಮಗೆ ಬಿಸ್ನೆಸ್ ಆಶೀರ್ವಾದನೂ ಬೇಕಾ ಇರೇ ನಿಮಗೆ ಮೊದಲು ದೇವರ ರಾಜ ಹುಡುಕ ದತ್ತ ದೇವರೇ ನಿನ್ನ ರಾಜ್ಯಕ್ಕೋಸ್ಕರ ನಾನು ಏನು ಮಾಡಬೇಕು ಆಗ ದೇವರ ಆತ್ಮನು ನಿಮಗೆ ಮಾತನಾಡ್ತಾನೆ ಮಗನೇ ಇದು ಸೇವೆ ಮಾಡು ಅಂದರೆ ಏನು ನಿಮಗೆ ಕೊಟ್ಟ ತಾಲೂ ಉಪಯೋಗ ಮಾಡಿರಿ ಪರೀ ಪರೀ ಆಮಸ್ಟು ಇನ್ನೂ ನೀತು ಅಂತ ತವಕ ಪಡಿರಿ ಆಗ ಎಲ್ಲ ನಿಮಗೆ ಆಶೀರ್ವಾದ ನಿಮ್ಮ ಹಿಂಬಲ್ಸನ್ನು ಬರುತ್ತವೆ ಎಂಬುದಾಗಿ ಎಸ್ಕೃಪ್ನಲ್ಲಿ ಹೇಳುತ್ತಾನೆ ಇನ್ನುದು ವಾಕ್ಯ ನಾವು ನೋಡ್ತೇವೆ ಗ್ರಂಥ ಇಪ್ಪತ್ತೆರಡನೇ ಆದ್ಯದಲ್ಲಿ ಹನ್ನೊಂದನೇ ವಾಕ್ಯ ಅನ್ಯಾಯ ಮಾಡುವನು ಇನ್ನೂ ಅನ್ಯಾಯ ಮಾಡಲಿ ಮೇಲಿಗಾದವನು ತನ್ನನ್ನು ಇನ್ನೂ ಮೇಲಿಗೆ ಮಾಡಿಕೊಳ್ಳಲಿ ನೀತಿ ಒಂದನ್ನು ಇನ್ನೂ ನೀತಿನೂ ಅನುಸರಿಸಲಿ ಪವಿತ್ರನು ತನ್ನ ಇನ್ನೂ ಪವಿತ್ರ ಮಾಡಿಕೊಳ್ಳಲಿ ಲಾಸ್ಟ್ ಕಡೆ ಪುಸ್ತಕದಲ್ಲಿ ಅಯ್ಯೋ ನಾನು ಪ್ರಕಟಕ ನೋಡ್ತೇವೆ ನೀತಿವಂತನು ಇನ್ನೂ ನೀತಿ ಆಗದ ನಿಮ್ಮ ನೀತಿವಂತಿಕೆಯಲ್ಲಿ ತತ್ತರಾಗಬಹುದು ಪ್ರತಿದಿನ ನೀತಿ ತಾವಕ ಪಡೆಯಬೇಕು ಇನ್ನೂ ನಾನು ನೀತಿ ಎಷ್ಟು ನೀವು ಪ್ರ ನೀತಿವಂತನಾಗೇನು ಇನ್ನೂ ನೀತಿ ಎಷ್ಟುನೂ ನೀತಿವಂತ ಅಭಿವೃದ್ಧಿ ಅಷ್ಟು ನಿಮಗೆ ಆಶೀರ್ವಾದವು ಹೆಚ್ಚುತ್ತಾ ಬರ್ತದೆ ನೀವು ಪವಿತ್ರಾತ್ಮದಲ್ಲಿ ತುಂಬಲ ಪಡ್ತೀರಿ ಎಲ್ಲ ರೀತಿಯ ತೃಪ್ತಿಕರ ಆಶೀರ್ವ ಹೊಂದುತ್ತೀರಿ ಹಾಗಾದರೆ ನೀತಿಗೆ ಆಸೆ ಬಾರಿಕೆ ನಿಮ್ಮಲ್ಲಿ ತೋರಿ ಬರಬೇಕಾದರೆ ಈ ಮೂರನೇ ಗುಣ ಪ್ರೇರಿ ನಿಮ್ಮಲ್ಲಿ ತೋರಿ ಬರಬೇಕು ಪ್ರೇರೇ ನಾಲ್ಕನೇ ಗುಣ ನೋಡ್ತೇವೆ ಪವಿತ್ರಾತ್ಮನನ್ನು ಅನುಸರಿಸಿಕೊಂಡು ನಡೆಯುವುದರಾಗಬೇಕು ಗಲತಿ ದೇವರಿಗೆ ಪತ್ರಿಕೆ ಐದನೇ ಆದ್ಯದಲ್ಲಿ ಹದಿನಾರರಿಂದ ಇಪ್ಪತ್ತಾರನೇ ವಾಕ್ಯ ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ ಆಗ ನೀವು ಶರೀರ ಭಾವದ ಅಭಿಲಾಷೆಗಳು ಎಷ್ಟು ಮಾತ್ರಕ್ಕೂ ನೆರೆಯುವರಿಸಿಲ್ಲ ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ ಆತ್ಮನ ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ ನೀವು ಮಾಡಲು ಮಾಡದಂತೆ ಈ ಒಂದಕ್ಕೊಂದು ಹೋರಾಡುತ್ತವೆ ಅದು ನೀವು ಆತ್ಮ ನಡೆಸಿಕೊಳ್ಳುವುದಾದರೆ ನಿಮ್ಮ ನಿಷ್ಠೆಗೆ ಅದಿನರಲ್ಲ ಪ್ರಕೃತಿ ಏನು ಮಾಡಿದರೆ ನೀವು ನೀತವಂತಿಕೆಯಲ್ಲಿ ಅಭಿವೃದ್ಧಿ ಆಗಬೇಕಾದರೆ ನೀವು ಪ್ರೇ ಯೇಸು ಯೇಸುಕ್ರಿಸ್ ಅಂಗೀಕಾರ ಮಾಡುವಾಗ ಯೇಸು ಕ್ರಿಸ್ತನ ಪವಿತ್ರಾತ್ಮ ನಿಮ್ಮಗೆ ಬಂದು ವಾಸ ಮಾಡುತ್ತಾನೆ ವಾಸ ಮಾಡಿದ್ದಾನೆ ಹಾಗಾದ್ರೆ ಅಪ್ಪ ಸಫಲೆ ಯಾರ್ಯಾರು ಯೇಸುಕ್ರನ್ನು ನಂಬಿಕೊಡುತ್ತಾರೋ ದೇವರ ಆತ್ಮ ಅವರೊಳಗೆ ಬಂದು ವಾಸ ಮಾಡ್ತಾನೆ ನಿಮ್ಮ ದೇವ ಪವಿತ್ರ ಗರ್ಭಗುಡಿಯಾಗಿದೆ ಈಗ ಪವಿತ್ರ ಬಂದು ವಾಸ ಮಾಡಿದ ನಂತರ ಪ್ರೇ ದಿನೂ ಪವಿತ್ರಾತ್ಮ ನಿಮಗೆ ಮಾತನಾಡ್ತಾನೆ ನಿಮಗೆ ಪ್ರೇರೇಪಣೆ ಕೊಡ್ತಾನೆ ಮಗನೇ ಪ್ರಾರ್ಥನೆ ಮಾಡು ಮಗನೇ ವಾಕ್ಯಗಳು ಓದು ಮಗನೇ ವಾಕ್ಯ ವಿಧಿಯನಾಗು ಪಾಪ ಹತ್ತಿರ ಬರುವಾಗ ಅದು ಮಾಡಬೇಡ ಈ ರೀತಿ ನಿಮ್ಮ ಆತ್ಮ ನಿಮಗೆ ಮಾತನಾಡ್ತೇನೆ ಆದರೆ ನೀವು ಪ್ರೇರೇ ದಿನ ಪ್ರಾರ್ಥನೆ ಮಾಡಿದೆ ವಾಕ್ಯ ಓದದೆ ನಿಮ್ಮ ಶರೀರ ದಿನ ಮಾಡಿದರೆ ನಿಮ್ಮ ಶರೀರಕ್ಕೆ ಬಲ ಜಾಸ್ತಿ ಇದೆ ಈ ಶರೀರ ಪ್ರೇರೇ ಪವಿತ್ರಾತ್ಮಕ್ಕೆ ಅನುಗುಣ ಮಾಡಲಿಕ್ಕೆ ಒಪ್ಪಿಸೋದು ಆಗ ನಿಮ್ಮ ಹೋರಾಟಗಳು ಬರ್ತದೆ ನಿಮ್ಮ ಆತ್ಮದಲ್ಲಿ ದೇವರ ವಾಕ್ಯ ಉಂಟು ನಿಮ್ಮ ಆತ್ಮ ಹೇಳ್ತದೆ ಪ್ರಾರ್ಥನೆ ಮಾಡಬೇಕು ನಿಮ್ಮ ಆತ್ಮ ಅಂತ ಆದ್ಯತ್ವರ ಸಭೆಯಾಗಿ ಸೇರಿ ಬರಬೇಕು ನಿಮ್ಮ ಆತ್ಮದೇ ನಾನು ವಾಕ್ಯ ಆದರೆ ನೀವು ಆತ್ಮನ ಸ್ವರವನ್ನು ಅಸಢ ಮಾಡುವುದರ ಶರೀರಕ್ಕೆ ಬಲ ಜಾಸ್ತಿ ಶರೀರ ಅಂತದೆ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಆದ್ರೆ ಸಭೆ ಈ ರೀತಿ ಶರೀರ ಪ್ರಕಾರ ಅನುಸಾರ ನಡೆಯುವುದಾದರೆ ಪ್ರೇರೆ ನೀವು ನೀತಿವಂತಿಕೆ ಅಂಗಿನಲ್ಲಿ ಇರುವುದಿಲ್ಲ ಅದು ಆತ್ಮನ ಪ್ರಕಾರ ನಡೆಯುವುದರೇ ನೀತಿವಂತರ ಅಂಗಿನಲ್ಲಿ ನಾವು ನೋಡ್ತೇವೆ ಮುಂದಿನ ವಾಕ್ಯದಲ್ಲಿ ಆತ್ಮತ ವಾಕ್ಯದಲ್ಲಿ ನೋಡ್ತೇವೆ ಶರೀರಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ ಅವೇ ಯಾವುದೆಂದರೆ ಜಾರುತ್ವ ಬಂಡುತನ ನಾಚಿಕೆ ಗೇಡಿತನ ವಿಗ್ರಹ ಆರಾಧನೆ ಮಾಟ ಅಗೆತನ ಜಗಳ ಒಟ್ಟೆ ಕಿಚ್ಚು ಸಿಟ್ಟು ಕಕ್ಷಭೇದ ಭಿನ್ನಮತ ಮಸ್ತರ ಕುಡುಕಿತನ ದುಂದುತನ ಇಂಥವುಗಳೇ ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳು ನಡೆಸುವರು ದೇವರಾಜ್ಯಕ್ಕೆ ಬಾಧರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ ಆಪತ್ತು ಪಾಲ್ನೇ ಆ ಗಲಿತ ಸಭೆಯವರಿಗೆ ಹೆಚ್ಚಾಗಿ ಗಲಿತ ಸಭೆಯವರು ಈ ನಂಬಿಕಿಟ್ಟವರು ನೀಲಿ ಮಿಕ್ಸುಕೊಂಡವರು ಪೌತ್ರತ್ವ ಹೊಂದಿಕೊಂಡವರು ಆದರೆ ಅವರು ಪೌವಿತ್ರನ ಪ್ರಕಾರ ನಡೆಯಲಿಲ್ಲ ಶರೀರಾಭಾವ ನಡೆದ ನಿಮಿತ್ತಾಗಿ ಆಪತ್ಪಾಲ ಪ್ರೇ ಯಾರ್ಯಾರು ಶರೀರ ಭಾರತ ನಡೀತಾರೋ ಅವರು ಈ ಶರೀರ ಬಾಧ ಗುಂಡು ತೋದ್ರೆ ಇಂಥ ಗುಣ ನಿಮ್ಮಲ್ಲಿ ಇದ್ದರೆ ನೀವು ಆಶೀರ್ವರ್ಧನೆ ಹೊಂದಲಿಕ್ಕೆ ಅದು ಅಡ್ಡಿ ಮಾಡ್ತದೆ ನಿಮಗೆ ಆಶೀರ್ವಾದ ತೃಪ್ತಿಕರವಿಲ್ಲ ದೇವ ಕೋಪೌಂಡ್ ಮೇಲೆ ಬರ್ತದೆ ಮತ್ತು ಈ ಸೌಭಾಗ್ಯ ಪಚ್ಚದ ಪಡದೆ ಹೋಗೋದಾದ್ರೆ ಬರ್ರೆ ನೀವು ಪರಲೋಕಕ್ಕೆ ಹೋಗುದಿಲ್ಲ ಎಂಬುದೀಗ ಪಶು ಪಾಲ್ನ ಕಡ ಕಂಡು ಎಚ್ಚಿರಿಸ್ತಾನೆ ಆದರೆ ಆಶೀರ್ವಾದ ಬರೀಬೇಕಾ ನೀವು ಪವಿತ್ರಾತ್ಮನ ಅನಿಸ್ ನಡೀಬೇಕು ನಿಮಗೆ ಆಶೀರ್ವಾದ ಸಿಗಬೇಕಾ ತೃಪ್ತಿಕರವಾದ ಆಸೆ ಹೊಂದಿರಬೇಕಾ ಈ ಸರ್ ಪಾಲ್ಗೊಳ್ಳಬೇಕಾ ನೀವು ಲೋಕ ಜೀವಿಸುವಾಗ ಲೋಕದ ಆಸೆಗಳನ್ನು ವಿಸರ್ಜಬೇಕು ಬತ್ತನ್ನು ಬಿಟ್ಟು ಬಿಡಬೇಕು ಸ್ವಚ್ಛತರಾಗಿ ನೀತಿವಂತರಾಗಿ ಬದುಕಬೇಕು ಎಂದು ಪತ್ಪನ್ನ ಹೇಳುತ್ತಾನೆ ಏನೇನು ಅರ್ಥ ನೋಡ್ತೇವೆ ನೀತಿಗೆ ಅಸಿದ್ಧ ಬಯದವರು ಒಳ್ಳೆಯ ಕ್ರಿಯೆಗಳನ್ನು ಅವರು ಮಾಡುತ್ತಾರೆ ತೀರ್ಥನೆಗೆ ಬಂದ ಪುಸ್ತಕ ಮೂರನೇ ಆದ್ಯದಲ್ಲಿ ಎಂಟನೇ ವಾಕ್ಯ ದೇವರಲ್ಲಿ ನಂಬಿಕೆ ಇಟ್ಟಿರುವವರು ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿ ಜಾಗರೂಕರಾಗುವಂತೆ ನೀನು ಎಲ್ಲ ಮಾತುಗಳನ್ನು ದೃಢವಾಗಿ ಹೇಳಬೇಕೆಂದು ಅಪೇಕ್ಷಿಸುತ್ತೇನೆ ಈ ಉತ್ತಮವು ಮನಸ್ಸು ಪ್ರಯೋಜಕರವು ಆಗಿದೆ ಅಪ್ಪ ಬಲ ಅಂತಾನೆ ನೀವು ಬರೀ ದೇವರನ್ನ ನಂಬಿಡಿದ್ರು ಮಾತ್ರ ಅಲ್ಲ ನೀವು ಒಳ್ಳೆಯ ಕ್ರೆ ನಂಬಿಕೆ ಯಶು ಕರ್ ನಂಬಿ ಇಟ್ಟುಕೊಂಡು ಬರೀ ಎಷ್ಟು ನಿಮಗೆ ಸಾಧ್ಯವಾಗ್ತದೆ ಇನ್ನೊಬ್ಬರಿಗೆ ಉಪಕಾರ ಮಾಡಲಿಕ್ಕೆ ಒಳ್ಳೆಯ ಕ್ರಿಯೆಗಳನ್ನು ಎಷ್ಟು ಮಾಡೋದು ಅಷ್ಟು ಈ ಲೋಕದಲ್ಲಿ ಜೀವಿಸುವಾಗ ಅದ ಆಶೀರ್ವಾದವು ನಿಮಗೆ ಸಿಗುತ್ತದೆ ಇವತ್ತು ನೀವು ಕಾಳಿ ದೇವರ ನಂಬಿಕೆ ಇಟ್ಟುಕೊಂಡು ನಾನು ನೀತಿವಂತನಾಗಿದ್ದೇನೆ ಎಂದು ಹೇಳಿಕೊಂಡು ಆ ನೀತಿಯ ಕೃತ್ಯಗಳನ್ನು ಒಳ್ಳೆಯ ಕ್ರಿಯೆಗಳನ್ನು ಪರೋಪಕಾರವನ್ನು ದಾನ ಧರ್ಮ ಮಾಡುವುದನ್ನು ಮಾಡಲಿಲ್ಲವಾದರೆ ನಿಮಗೆ ಈ ಲೋಕದಲ್ಲಿ ಆಶೀರ್ವಾದ ಸಿಗುವುದಿಲ್ಲ ಪ್ರೇ ಇವತ್ತು ಅನೇಕರು ರೂಪರೆ ತಮ್ಮ ಆಸ್ತಿಗಳನ್ನು ಮಾಡಿಕೊಂಡು ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಕೂಡ ಇಷ್ಟಿದ್ದೀರಿ ಪ್ರೇ ದೇವರ ಆಶೀರ್ ನಿಮ್ಮ ಬದ್ಧ ಆದಾಯದಲ್ಲಿ ದೇವರುಗಳ ದಸಮೋಸ ಕಾಣಿ ಕೆಲಸವನ್ನು ಮಾಡಿಸಿರಿ ಮತ್ತು ಹೆಚ್ಚಾಗಿ ದಾನ ಮಾಡಿರಿ ಪರೋಪಕಾರ ಮಾಡಿರಿ ಹೀಗೆ ನೀವು ಎಷ್ಟು ಪ್ರೇರೆ ನೀವು ನಂಬಿಕೆಯಲ್ಲಿ ಒಳ್ಳೆ ಕ್ರಿಯೆಗಳನ್ನು ಮಾಡ್ತೀರೋ ಪ್ರೇ ಆ ಒಳ್ಳೆ ಕ್ರಿಯೆಗೆ ಇದೇ ಬುಲಗದಲ್ಲಿ ಅದರ ಪ್ರತಿ ಪಲವು ನಿಮಗೆ ಉಂಟು ಪರಲೋಕದಲ್ಲಿ ಅದಕ್ಕೆ ಬಹುಮಾನ ಉಂಟು ಮತ್ತು ಅಪ್ಪ ಪೌಲ್ ಹೇಳ್ತಾನೆ ಒಂದು ಬರಿ ನಂಬಿಕೆ ಇಟ್ಟುಕೊಂಡು ಒಳ್ಳೆ ಕ್ರಿಯೆ ಮಾಡಿದರೆ ನಿಮಗೆ ಏನೂ ಸಿಗುವುದಿಲ್ಲ ಅದಕ್ಕೆ ಪ್ರೇರೇ ಅಪ್ಪದ ಪಾಲು ಹೇಳ್ತಾನೆ ಗಲತಿ ದೇವರ ಪತ್ರಿಕೆ ಆರನೇ ಆದ್ಯದಲ್ಲಿ ಏಳು ಮತ್ತು ಎಂಟನೇ ವಾಕ್ಯದಲ್ಲಿ ಹೀಗೆ ಹೇಳ್ತಾನೆ ಮೋಸ ಹೋಗಬೇಡಿರಿ ದೇವರು ತಿರಸ್ಕಾರ ಸೇವಿಸೋನಲ್ಲ ಮನಸ್ಸು ಏನು ಬಿತ್ತದೋ ಅದನ್ನೇ ಕೊಯ್ಯಬೇಕು ತನ್ನ ಶರೀರ ಭಾವನ ಕುರಿತು ಬಿತ್ತವನು ಶರೀರ ಭಾವದಿಂದ ನಾಶನ ಕೊಯ್ತಾನೆ ಆತ್ಮ ಕುರಿತು ಬಿತ್ತವನು ಆತ್ಮ ನಿತ್ಯ ಜೀವ ಆಗದ ಪ್ರಯು ನೀವು ದೇವರ ಆಶೀರ್ವಾದ ಪಡೆಯಬೇಕಾ ನಿತ್ಯ ಜೀವ ಬೇಕಾ ಆಗದ ಪ್ರಿಯ ನೀವು ಯಶಸ್ಕ ನಂಬಿಕೊಳ್ಳುವುದು ಮಾತ್ರ ಅಲ್ಲ ಒಳ್ಳೆ ಕ್ರಿಯೆಗಳನ್ನು ಮಾಡುವವರು ಆಗಬೇಕು ಎಷ್ಟು ಒಳ್ಳೆ ಕ್ರಿಯೆ ಮಾಡ್ತಾರೋ ಅದಕ್ಕೆ ದೇವರು ಅದನ್ನು ಮರೆಯಲಿಕ್ಕೆ ಅನ್ಯಸ್ತನಲ್ಲ ಇದೇ ಭೂಲೋಕದಲ್ಲಿ ಅದರ ಪ್ರತಿ ಒಂದು ತೀರಿ ಮತ್ತು ಪರಲೋಕದಲ್ಲಿಯೂ ನಿತ್ಯ ಜೀವ ಉಂಟು ಮಧ್ಯೆ ಅಪತಪಾಲು ಹೇಳುವನಾಗಿದ್ದ ಎಂಟನೇ ಪ್ರೇ ಗುಣವಾಗಿದೆ ಯಾರಲ್ಲಿ ನೀತಿವಂತರ ತಗೋಕ ಬರೋ ಅವರು ನಂಬಿಕೆಯಲ್ಲಿ ಅವರು ನಂಬಿಕೆ ಓಟ ಓಡುತ್ತಾರೆ ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ಅಪ್ಪಸಪ್ಪ ಇಬ್ರಿ ಹನ್ನೆರಡು ಒಂದು ಮೂರನೇ ಮಕ್ಕಳಿಂದ ಅಪ್ಪಸ್ಪಡುತ್ತಾನೆ ಇಷ್ಟು ಮಂದಿ ಸಾಕ್ಷಿಯರು ಮೆಗ ದೌಪ ನಮ್ಮ ಸದ್ದು ಇರುವುದರಿಂದ ನಿಮಗೆ ಅಭ್ಯರ್ಥಿ ಮಾಡಿ ಎಲ್ಲ ಭಾರವನ್ನು ನಿಮಗೆ ಅತ್ತಿಕೊಳ್ಳುವ ಪಾಪವನ್ನು ತೆಗೆದುಬಿಟ್ಟು ನಂಬಿಕೆಯನ್ನು ಹುಟ್ಟಿಸೋಣ ಪೂರೈಸುವ ಯೇಸುಗದ ಮೇಲೆ ದೃಷ್ಟು ನಂಬಿಕೆ ಅದ ಓಟವನ್ನು ಓಡಿಸಿ ಓಡಬೇಕ್ರೆ ಈ ನಂಬಿಕೆಯಲ್ಲಿ ಈ ನೀತ ಅಭಿವೃದ್ಧಿ ಅವರು ನಂಬಿಕೆ ಮುಖಾಂತರ ದೈವ ವಾಗ್ದ ಪಡೆದುಕೊಳ್ತೀರಿ ನಂಬಿಕೆ ಮೂಲಕ ಶಿವದ ಭಯ ಕಟ್ಟಿದ್ದೀರಿ ನಂಬಿಕೆ ಮೂಲಕ ನಂಬಿಕೆಯ ಬಲವನ್ನು ಆರಿಸ್ತೀರಿ ನಂಬಿಕೆ ಮೂಲಕ ನಿಮ್ಮೆಲ್ಲ ಪ್ರಾಥುತ್ತೀರಿ ನಂಬಿಕೆ ಇವರ ನಂಬಿಕೆಯಲ್ಲಿ ನೀತ ಅಭಿವೃದ್ಧಿ ಬೇಕಾ ದಿನಾಲು ಅಪ್ರೆ ನಿಮ್ಮ ಚಿಂತಾ ಭಾರವನ್ನು ತೆಗೆದಾಕಬೇಕು ದಿನಾಲು ನಿಮಗೆ ಅತ್ತಿ ಪಾಪ ತೆಗೆದು ಆಗ ನಂಬಿಕೆ ಇಲ್ಲಿ ನೀತಿ ಅಭಿವೃದ್ಧಿ ಹಾಗೆ ಆ ಪ್ರೇ ನಿಮಗೆ ಸಿಗ್ತದೆ ಪ್ರಾತಿ ಉತ್ತರ ಸಿಗ್ತದೆ ಮತ್ತು ದೇವ್ರ ವೀರರ ಪಟ್ಟಿಯಲ್ಲಿ ಒಬ್ಬರು ವೀರರಾಗ್ತೀರಿ ಯಾಕಂದರೆ ವಾಪಸ್ ಪಾಲು ಇಬ್ಬರಿ ಆನಂದೂ ಮೌತ್ರ ಮೌತ್ವದ್ದು ಅನೇಕ ನಂಬಿಕೆ ವೀರರ ಬಗ್ಗೆ ಆ ರೀತಿ ನೀವು ಒಬ್ಬರು ಹಾಕ್ತೀರಿ ಯಾಕಂದರೆ ನಂಬಿಕೆಯ ಮುಖಾಂತರ ಅವರು ವಾಗ್ದಾನ ಪಡೆದುಕೊಂಡರು ನಂಬಿಕೆ ಮೂಲಕ ಯುದ್ಧ ಮಾಡಿದ್ದರು ನಂಬಿಕೆ ಮೂಲಕ ಪರಾರ್ನ ಓಡಿಸಿಬಿಟ್ರು ನಂಬಿಕೆ ಮರ್ತಿದ್ರು ಸತ್ಯವನ್ನು ಪಡೆದು ನಂಬಿಕೆ ಮೂಲಕ ಈ ರೀತಿಯ ನಂಬಿಕೆ ಅಭಿವೃದ್ಧಿ ಹೊಂದಿದ್ದೀರಿ ನೀತಿ ಆಗ ಆಶೀರ್ವಾದ ನಿಮಗೆ ಸಿಗ್ತದೆ ಪೌರ ತುಂಬಲು ಪಡ್ತೀರಿ ಎಲ್ಲ ಆಶೀರ್ವಾದ ಬೇಕಾದ ಪ್ರಯ್ ಈ ಎಂಟು ಗುಣಗಳು ಪಡಬೇಕು ತೋರಲ್ಪಡಬೇಕಪ್ಪ ಇದು ಇದ್ದರೆ ಅದರ್ಥ ನಿಮ್ಮಲ್ಲಿ ನಿಜವಾಗಿ ನೀತಿವಂತಕ್ಕೆ ಆಗಲಿ ತವಕ ಉಂಟು ಬಾಯಿ ಗುಂಡಿಲ್ಲದ್ರಿ ಇದೇ ದಿನವೇ ಪಚ ದಪ್ಪಡ್ರಿ ದೇವ್ರ ಬೇಡ ದೇವರೇ ನಾನು ನೀತಿವಂತನಾಗಿದ್ದೇನೆ ಅದು ನನಗೆ ನೀತಿವಂತ ನನ್ನ ಅಭಿವೃದ್ಧಿ ಒಂದು ಪ್ರಾರ್ಥನೆ ಮಾಡ್ರಿ ಮದುವೆ ವಾಕ್ಯ ನಡ್ರಿ ದೇವ್ರನ್ನ ಆಶೀರ್ವಾದ ಮಾಡೋಣ ಆಗಿದೆ ನಾವು ಪ್ರಾರ್ಥನೆ ಮಾಡೋಣ ತಂದೆಯವರೇ ಯೇಸು ಕ್ರಿಸ್ತದ ನಾಮದಲ್ಲಿ ಈಶ್ವ ಪ್ರತಿಯೊಬ್ಬ ವೀಕ್ಷಕರಿಗೆ ನಾಸ್ತೆ ಒಪ್ಪಿಸ್ಕೊಳ್ತೇನೆ ಪ್ರತಿಯೊಬ್ಬರಿಗೆ ಈ ಎಂಟು ಗುಣಗಳು ಆ ನೀತಿಯಲ್ಲಿ ಬಾರಿಕೆಯನ್ನು ಅವ್ರಲ್ಲಿ ಉಂಟು ಮಾಡಬೇಕು ಮತ್ತು ನೀನು ಹೇಳಿದ ಪ್ರಕಾರವಾಗಿ ಯಾವ ನೀತಿಗೆ ಆಶೀರ್ತಾರೋ ಬರ ಅವರನ್ನು ಆಶೀರ್ವಾದವನ್ನು ಕೊಡಬೇಕು ಅವರಿಗೆ ತೃಪ್ತಿಕರವಾಗಿ ಆಶೀರ್ವಾದ ಮಾಡಬೇಕು ಮತ್ತು ಈ ಕಷ್ಟದಲ್ಲಿದ್ದ ಪ್ರತಿಯೊಬ್ಬರನ್ನು ಎಲ್ಲ ಕಷ್ಟದಿಂದ ಬಿಡುಗಡೆ ಮಾಡಬೇಕು ರೋಗದವರೆಲ್ಲ ರೋಗಗಳನ್ನು ಗುಣ ಮಾಡಬೇಕು ಸಾಲದಲ್ಲೂ ಬಿಡುಗಡೆ ಮಾಡಬೇಕು ಎಲ್ಲ ಈ ವೀಕ್ಷಕರನ್ನು ತಂದೆ ಮಗಪತರನ್ನು ಆಶೀರ್ವಿಸ್ತೇನೆ ಯೇಸು ಕೃಷಿತದ ನಾಮದಲ್ಲಿ ಆಮೇನ್ Praise the Lord. God bless you.